ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ. ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಲಂಕಾ ಕಾಂಡಕ್ಕೆ ಸ್ವಾಗತ. ಯುದ್ಧದ ಹಿಂದಿನ ದಿನ ಇಡೀ ಕಪಿಸೇನೆ ವಾನರ ಸೇನೆ ಲಂಕೆಗೆ ಬಂದು ಬೀಡು ಬಿಟ್ಟಿದೆ. ಪ್ರಭು ಶ್ರೀರಾಮಚಂದ್ರನು ಸುವೇಲಾದ್ರಿಯನ್ನು ಹತ್ತಿ ಅಲ್ಲಿಂದ ಲಂಕೆಯನ್ನು ವೀಕ್ಷಿಸುತ್ತಿರುವನು. ಸುಗ್ರೀವನ ತೊಡೆಯ ಮೇಲೆ ತಲೆಯಿಟ್ಟು ಗಗನದಲ್ಲಿದ್ದ ಚಂದ್ರನನ್ನು ಚಂದ್ರನಲ್ಲಿದ್ದ ಕಲೆಗಳನ್ನು ಕಂಡು ಪ್ರಭುವು ಕವಿಯಂತೆ ವರ್ಣಿಸುತ್ತಿರುವನು. ಪ್ರತಿಯೊಬ್ಬ ವಾನರ ವೀರನು ತನ್ನ ಮನಸ್ಸಿಗೆ ತೋಚಿದಂತೆ ಪ್ರಭುವಿನೊಂದಿಗೆ ಮಾತು ಜೋಡಿಸುತ್ತಿರುವರು. ಅಂತಿಮವಾಗಿ ಪವನನಂದನ ಹನುಮಂತನು ಎಲ್ಲೆಲ್ಲೂ ಶ್ರೀರಾಮನನ್ನೇ ಕಾಣುವ ಆ ಪವನ ಸುತನು, ಚಂದ್ರನು ನಿಮ್ಮ ದಾಸನಲ್ಲವೇ, ಚಂದ್ರನಲ್ಲಿ ನಿಮ್ಮದೇ ಶ್ಯಾಮಲ ವರ್ಣದ ಛಾಯೆ ಕಾಣುತ್ತಿದೆ ಎಂದು ಹೇಳಿದಾಗ ಶ್ರೀರಾಮಚಂದ್ರನು ಆತನ ಮಾತುಗಳನ್ನು ಕೇಳಿ ನಕ್ಕು ಬಿಟ್ಟನು. ಮತ್ತೆ ದಕ್ಷಿಣ ದಿಕ್ಕಿನತ್ತ ನೋಡಿ ಕೃಪಾನಿಧಿಯಾದ ಆ ಪ್ರಭುವು ವಿಭೀಷಣನಲ್ಲಿ ಎಂತೆಂದನು. ವಿಭೀಷಣ, ದಕ್ಷಿಣ ದಿಕ್ಕಿನತ್ತ ದಿಟ್ಟಿಸು, ಮೇಘಗಳು ದಟ್ಟವಾಗಿ ಆವರಿಸಿಕೊಂಡಿವೆ, ಮಿಂಚು ಹೊಳೆಯುತ್ತಿದೆ, ಭಯಂಕರವಾದ ಮೇಘಗಳು ಮಂದ್ರ ಮಧುರವಾಗಿ ಗರ್ಜಿಸುತ್ತವೆ, ಎಲ್ಲಾದರೂ ಆಲಿಕಲ್ಲಿನ ಮಳೆ ಬೀಳುತ್ತಿಲ್ಲ ತಾನೆ. ಆಗ ವಿಭೀಷಣನು ಹೇಳಿದನು, ಓ ಕೃಪಾಳುವೆ ಕೇಳು, ಇದು ವಿದ್ಯುಲ್ಲತೆಯೋ ಅಲ್ಲ, ಮೇಘಮಾಲೆಯೋ ಅಲ್ಲ, ಲಂಕೆಯ ಶಿಖರದಲ್ಲಿ ಒಂದು ಭವನವಿದೆ, ಅಲ್ಲಿ ದಶಕಂಠ ರಾವಣನು ನೃತ್ಯ ಗಾನ ಗೋಷ್ಠಿಯಲ್ಲಿದ್ದಾನೆ. ಅವನು ತನ್ನ ತಲೆಯ ಮೇಲೆ ಮೇಘ ಸಮುದಾಯವನ್ನು ಹೋಲುವ ವಿಶಾಲವಾದ ಕಪ್ಪಾಗಿರುವ ಛತ್ರವನ್ನು ಧರಿಸಿರುವನು. ಅದೇ ಮೇಘಗಳ ದಟ್ಟಣೆ, ಮಂಡೋದರಿಯ ಕಿವಿಯಲ್ಲಿರುವ ಕರ್ಣಾಭರಣಗಳೇ ಅಲುಗಾಡಿಸುತ್ತಾ ಅಲುಗಾಡುತ್ತಾ ಮಿಂಚಿನಂತೆ ಹೊಳೆಯುತ್ತಿವೆ. ಓ ದೇವಾಧಿದೇವ, ಅಲ್ಲಿನ ಮೃದಂಗ ತಾಳ ಧ್ವನಿಗಳೇ ಮಧುರ ಗರ್ಜನೆಯಂತೆ ಕೇಳಿಬರುತ್ತಿದೆ. ರಾವಣನ ಅಹಂಕಾರವನ್ನು ಗುರುತಿಸಿ ಪ್ರಭುವು ಮುಗುಳ್ನಗುತ್ತಾ ಧನುಸ್ಸನ್ನೆತ್ತಿ ಹೆದೆಯೇರಿಸಿ ಶರಸಂಧಾನ ಮಾಡಿದನು. ಪ್ರಭುವು ಒಂದೇ ಬಾಣದಿಂದ ರಾವಣನ ಚಕ್ರ ಮುಕುಟಗಳನ್ನು ಮಂಡೋದರಿಯ ಕರ್ಣ ಕುಂಡಲಗಳನ್ನು ಹೊಡೆದುರುಳಿಸಿದನು. ಎಲ್ಲರೂ ನೋಡುತ್ತಿರುವಂತೆ ಅವು ನೆಲಕ್ಕುರುಳಿದವು. ಆದರೆ ಅದರ ಕಾರಣ ಯಾರಿಗೂ ತಿಳಿಯದೆ ಹೋಯಿತು. ಇಂತಹ ಚಮತ್ಕಾರವೆಸಗಿದ ಶ್ರೀರಾಮನ ಆ ಬಾಣವು ಮರಳಿ ಆತನ ತುಣೀರವನ್ನು ಹೊಕ್ಕಿತು. ಹೀಗೆ ಆ ಮಹಾರಸಭಂಗವನ್ನು ಕಂಡು ರಾವಣನ ಬೃಹತ್ ಸಭೆ ಭಯಭ್ರಾಂತವಾಯಿತು. ಭೂಕಂಪವಾಗಲಿಲ್ಲ, ಚಂಡಮಾರುತ ಬೀಸಲಿಲ್ಲ, ಯಾವುದೇ ಅಸ್ತ್ರ ಶಸ್ತ್ರಗಳು ಕಣ್ಣಿಗೆ ಬೀಳಲಿಲ್ಲ. ರಾಮ ಬಾಣವು ಹಾದು ಹೋಗುವ ವೇಗಕ್ಕೆ ಅದು ಯಾರ ಕಣ್ಣಿಗೆ ತಾನೇ ಬೀಳಲು ಸಾಧ್ಯ? ಹಾಗಾದರೆ ಈ ಮುಕುಟ ಕರ್ಣ ತಾತಂಕಗಳು ಹೇಗೆ ಉದುರಿದವು? ಎಲ್ಲರೂ ಇದೊಂದು ದೊಡ್ಡ ಅಪಶಕುನವೆಂದು ಯೋಚಿಸತೊಡಗಿದರು. ಸಭಿಕರೆಲ್ಲರೂ ಭಯವಿಹ್ವಲರಾಗಿರುವುದನ್ನು ಕಂಡ ರಾವಣನು ಕೃತ್ರಿಮವಾಗಿ ನಕ್ಕು ಹೀಗೆ ಸಮರ್ಥಿಸಿಕೊಂಡನು. ತಲೆಗಳೇ ಉದುರಿದರೂ ಶುಭಕರವೇ ಆಗಿರುವಾಗ ಮುಕುಟಗಳು ಕೆಳಗೆ ಬಿದ್ದರೆ ಅಪಶಕುನವೆಂತಹುದು? ನಿರ್ಭಯರಾಗಿ ನಿಮ್ಮ ನಿಮ್ಮ ಮನೆಗಳಿಗೆ ತೆರಳಿ ನಿಶ್ಚಿಂತೆಯಾಗಿ ಮಲಗಿರಿ, ಇದರಲ್ಲಿ ಹೆದರಬೇಕಾದುದು ಏನೂ ಇಲ್ಲ. ಆಗ ಎಲ್ಲರೂ ಅವನಿಗೆ ಶಿರಬಾಗಿ ಮನೆಗಳಿಗೆ ಮರಳಿದರು. ತನ್ನ ಕರ್ಣ ಕುಂಡಲಗಳು ಕಳಚಿ ಬಿದ್ದಿರುವಾಗಿನಿಂದಲೂ ಮಂಡೋದರಿಯ ಮನದಲ್ಲಿ ಚಿಂತೆ ಮನೆ ಮಾಡಿಕೊಂಡಿತು. ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ಕೈ ಮುಗಿದುಕೊಂಡು ಅವಳು ರಾವಣನಲ್ಲಿ ಹೇಳತೊಡಗಿದಳು, ಓ ಪ್ರಾಣನಾಥ, ನನ್ನ ಭಿನ್ನಹವನ್ನು ಆಲಿಸಿರಿ. ಪ್ರಿಯತಮ, ಶ್ರೀರಾಮನ ವಿರೋಧವನ್ನು ಬಿಟ್ಟು ಬಿಡಿರಿ. ಅವನು ಮಾನವ ಮಾತ್ರವೆಂಬ ಭಾವವನ್ನು ಹೃದಯದಿಂದ ತೊಲಗಿಸಿರಿ. ನನ್ನ ಮಾತಿನ ಮೇಲೆ ವಿಶ್ವಾಸವನ್ನಿಡಿರಿ. ರಘುವಂಶ ಶಿರೋಮಣಿಯಾದ ಶ್ರೀರಾಮಚಂದ್ರನು ವಿಶ್ವರೂಪನು, ಜಗತ್ತೆಲ್ಲವೂ ಅವನ ರೂಪವೇ. ಅವನ ಅಂಗ ಪ್ರತ್ಯಂಗಗಳಲ್ಲಿ ಚತುರ್ದಶ ಭುವನಗಳು ನೆಲೆಸಿವೆ ಎಂದು ವೇದಗಳು ಸಾರುತ್ತಿವೆ. ವಿಶ್ವರೂಪಿಯಾದ ಭಗವಾನ್ ಶ್ರೀರಾಮನ ಪಾತಾಳವೇ ಚರಣಗಳು, ಶ್ರೀರಾಮನ ಚರಣವೇ ಪಾತಾಳವು, ಬ್ರಹ್ಮಲೋಕವೇ ಮಸ್ತಕ, ಉಳಿದ ಲೋಕಗಳು ಆತನ ಅಂಗ ಪ್ರತ್ಯಂಗಗಳು, ಅವನ ಭ್ರುಕುಟಿ ವಿಲಾಸವೇ ಭಯಂಕರ ಕಾಲವು, ಸೂರ್ಯ ಚಂದ್ರರೇ ಅವನ ಕಣ್ಣುಗಳು, ಕೇಶ ರಾಶಿಯೇ ಮೇಘ ಸಮೂಹವು, ಅಶ್ವಿನಿ ಕುಮಾರರೇ ಅವನ ನಾಸಿಕ,
ಅವನ ನಿಮಿಷೋನ್ಮೇಷಗಳೇ ದಿವಾರಾತ್ರಿಗಳು, ದಶ ದಿಕ್ಕುಗಳೇ ಅವನ ಕಿವಿಗಳು, ವಾಯುವೇ ಅವನ ಶ್ವಾಸೋಚ್ಛಾಸವೆಂದು ಅವನ ವಾಣಿಯಾದ ವೇದಗಳು ಹೇಳುತ್ತಿವೆ. ಲೋಭವೇ ಅವನ ಅಧರ, ಯಮರಾಜನೇ ಭಯಾನಕ ದಂತ ಪಂಕ್ತಿಗಳು, ಮಾಯೆಯೇ ಆತನ ನಗು, ದಿಕ್ಪಾಲಕರೇ ಭುಜಗಳು, ಅಗ್ನಿಯು ಮುಖವು, ವರುಣನೇ ನಾಲಿಗೆ, ಸೃಷ್ಟಿ ಸ್ಥಿತಿ ಲಯಗಳೇ ಆತನ ನಿತ್ಯ ಕ್ರಿಯೆಯು, ಅಷ್ಟಾದಶ ವಿಧವಾದ ಅಸಂಖ್ಯಾತ ವನಸ್ಪತಿಗಳೇ ಅವನ ರೋಮಾವಳಿ, ಪರ್ವತಗಳೇ ಅಸ್ಥಿಗಳು, ನದಿಗಳೇ ನಾಡಿಗಳು, ಸಮುದ್ರವೇ ಉದರ, ಕೆಳಗಿನ ಇಂದ್ರಿಯಗಳೇ ನರಕಗಳು. ಈ ವಿಧವಾಗಿ ಪ್ರಭುವು ಜಗನ್ಮಯನು, ಇದಕ್ಕಿಂತ ಹೆಚ್ಚು ಕಲ್ಪನೆ ಏನು ಮಾಡಲಾದೀತು? ಶಿವನೇ ಶಿವನೇ ಆತನ ಅಹಂಕಾರವು, ಬ್ರಹ್ಮನೇ ಬುದ್ಧಿಯು, ಚಂದ್ರನೇ ಮನಸ್ಸು, ಮಹಾವಿಷ್ಣುವೇ ಚಿತ್ತವು. ಇಂತಹ ಚರಾಚರ ರೂಪಿಯಾದ ಭಗವಾನ್ ಶ್ರೀರಾಮನೇ ಮನುಷ್ಯನಾಗಿ ಅವತರಿಸಿರುವನು. ಪ್ರಾಣನಾಥ, ನನ್ನ ಮಾತನ್ನು ಆಲಿಸಿರಿ. ಹೀಗೆ ಚೆನ್ನಾಗಿ ವಿಚಾರ ಮಾಡಿ ಶ್ರೀರಾಮನೊಡನೆ ವೈರವನ್ನು ಬಿಟ್ಟು ಆತನ ಚರಣಗಳಲ್ಲಿ ಭಕ್ತಿಯನ್ನಿಡಿರಿ. ಅದರಿಂದಾಗಿ ನನ್ನ ಮಾಂಗಲ್ಯವು ಅಳಿಯದೆ ಉಳಿಯಲಿ. ಪತ್ನಿಯ ವಚನಗಳನ್ನು ಕಿವಿಯಾರೆ ಕೇಳಿ ರಾವಣನು ಚೆನ್ನಾಗಿ ನಕ್ಕು ನುಡಿದನು. ಆಹಾ, ಮೋಹದ ಮಹಿಮೆ ಎಷ್ಟು ದೊಡ್ಡದು! ಸ್ತ್ರೀಯ ಹೃದಯದ 8 ದೋಷಗಳು ಕವಿಗಳು ಹೇಳಿರುವುದು ಸತ್ಯವೇ ಅಲ್ಲವೇ? ಸಾಹಸ, ಅನೃತ, ಚಂಚಲತೆ, ಮಾಯೆ, ಭಯ, ಅವಿವೇಕ, ಅಪವಿತ್ರತೆ, ನಿರ್ದಯತೆ, ಇವೇ ಆ 8 ದೋಷಗಳು. ನೀನು ರಿಪುವಿನ ವಿರಾಟ್ ರೂಪವನ್ನು ಹಾಡಿ ಹೊಗಳಿ ನನ್ನಲ್ಲಿ ಭಾರಿ ಭಯವನ್ನು ಉಂಟು ಮಾಡಿದೆ. ಆದರೆ ಪ್ರಿಯೆ, ಈ ಚನಾಚನ ಜಗತ್ತು ಸಹಜವಾಗಿಯೇ ನನ್ನ ಅಧೀನದಲ್ಲಿದೆ. ನಿನ್ನ ಕೃಪೆಯಿಂದ ನನಗೆ ಇವೆಲ್ಲ ಅವಗತವಾಯಿತು. ಪ್ರಿಯೇ, ನಿನ್ನ ಜಾಣ್ಮೆಯನ್ನು ನಾನು ಅರ್ಥ ಮಾಡಿಕೊಂಡೆ. ನೀನು ಈ ನೆಪದಲ್ಲಿ ನನ್ನ ಪ್ರಭುತ್ವವನ್ನೇ ಬಣ್ಣಿಸುತ್ತಿದ್ದೀಯೇ? ಎಲೈ ಮೃಗನಯನೇ, ನಿನ್ನ ಮಾತು ತುಂಬಾ ರಹಸ್ಯಮಯವಾಗಿದೆ. ಅರ್ಥ ಮಾಡಿಕೊಂಡರೆ ಸುಖವನ್ನು ಉಂಟು ಮಾಡುವಂತಹದು, ಕೇಳಿದರೆ ಭಯವನ್ನು ತೊಲಗಿಸುವಂತಹದು. ಕಾಲವು ಸಮೀಪಿಸುವುದರಿಂದ ಪತಿಗೆ ಮತಿಭ್ರಮಣೆಯಾಗಿದೆ ಎಂದು ಮಂಡೋದರಿಗೆ ಅನಿಸಿತು. ಅಜ್ಞಾನ ವಶದಿಂದ, ಈ ವಿಧವಾದ ವಿನೋದದಿಂದಲೇ ರಾವಣನು ಇರುಳನ್ನು ಕಳೆದನು. ಬೆಳಗಾಗುತ್ತಲೇ ಸಹಜ ನಿಶಂಕನು, ಮದಾಂಧನು ಆದ ಲಂಕಾಪತಿಯು ಸಭಾಸ್ಥಾನವನ್ನು ಪ್ರವೇಶಿಸಿದನು. ಮೋಡಗಳು ಅಮೃತವನ್ನು ಸುರಿಸಿದ್ದರೂ ಬೆತ್ತವು ಹೂಬಿಡದು ಫಲಿಸದು. ಅಂತೆಯೇ ವಿರಿಂಚಿಯಂತಹ ಗುರು ದೊರೆತರು ಮೂರ್ಖನ ಹೃದಯದಲ್ಲಿ ಜ್ಞಾನೋದಯವಾಗಲಾರದು. ಇತ್ತ ಸುವೇಲ ಶೈಲದ ಮೇಲೆ ಶ್ರೀ ರಘುನಾಥನು ಪ್ರಾತಃಕಾಲದಲ್ಲೇ ಎದ್ದು ಎಲ್ಲ ಮಂತ್ರಿಗಳನ್ನು ಕರೆಸಿ ಈಗೇನು ಮಾಡಬಹುದು ಎಂಬ ಸಲಹೆಯನ್ನು ಕೇಳಿದನು. ಜಾಂಬವಂತರು ಶ್ರೀರಾಮನ ಚರಣಗಳಿಗೆರಗಿ ಭಿನ್ನವಿಸಿಕೊಂಡರು. ಹೇ ಸರ್ವಜ್ಞಮೂರ್ತಿಯೇ, ಸರ್ವಾಂತರ್ಯಾಮಿಯೇ, ವೃತ್ತಿ ಬಲ ತೇಜಗಳಿಗೆ ಧರ್ಮ ಗುಣಗಳಿಗೆ ನಿಧಾನನಾದವನೇ, ಕೇಳು. ನಾನು ನನ್ನ ಬುದ್ಧಿಗನುಸಾರವಾಗಿ ಸಲಹೆ ನೀಡುತ್ತೇನೆ. ವಾಲಿ ಪುತ್ರನಾದ ಅಂಗದನನ್ನು ದೂತನಾಗಿ ಕಳಿಸಿರಿ. ಈ ಒಳ್ಳೆಯ ಸಲಹೆ ಎಲ್ಲರಿಗೂ ಹಿಡಿಸಿತು. ಕೃಪಾಳುವಾದ ಶ್ರೀರಾಮನು ಅಂಗದನಲ್ಲಿ ಹೇಳಿದನು, ಎಲೈ ಬುದ್ಧಿ ಗುಣ ಬಲಗಳ ಗಣಿಯೇ ವಾಲಿನಂದನ, ಅಯ್ಯ ನೀನು ನನ್ನ ಕಾರ್ಯಕ್ಕಾಗಿ ಲಂಕೆಗೆ ಹೋಗು. ನಿನಗೆ ಹೆಚ್ಚೇನು ಹೇಳುವುದು? ನೀನು ಪರಮ ಚತುರನೆಂದು ನಾನು ಬಲ್ಲೆ. ಶತ್ರುವಿನ ಜೊತೆ ನಮ್ಮ ಕೆಲಸವೂ ಆಗಬೇಕು, ಅವನ ಶ್ರೇಯಸ್ಸು ಆಗುವಂತಹ ಮಾತನ್ನೇ ಆಡಬೇಕು. ಈ ರೀತಿಯಾಗಿ ಅಂಗದನಿಗೆ ನಿರ್ದೇಶನವನ್ನು ಕೊಟ್ಟು ಶ್ರೀರಾಮಚಂದ್ರ ಪ್ರಭುವು ಅಂಗದನನ್ನು ರಾವಣನ ಬಳಿ ರಾಜನೀತಿಯಂತೆ ಯುದ್ಧಕ್ಕೆ ಮುಂಚಿನ ಸಂಧಾನಕ್ಕಾಗಿ, ಯುದ್ಧಕ್ಕೆ ಮುಂಚಿನ ರಾಯಭಾರಕ್ಕಾಗಿ ಕಳುಹಿಸುತ್ತಿದ್ದಾನೆ. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೇ. ನಮಸ್ಕಾರ. ಶ್ರೀರಾಮಚಂದ್ರ ಕೃಪಾಲ ಭಜಮನ ಹರಣ ಭವ ಭಯ ದಾರುಣಂ, ಶ್ರೀರಾಮಚಂದ್ರ ಕೃಪಾಲ ಭಜಮನ ಹರಣ ಭವ ಭಯ ದಾರುಣಂ, ಶ್ರೀರಾಮ್
ಶ್ರೀರಾಮ್ ಶ್ರೀರಾಮ್ ಶ್ರೀರಾಮ್ ಶ್ರೀರಾಮ್ ಶ್ರೀರಾಮ್.